ಈ ಜಗತ್ತಲ್ಲಿ ಒಂದು ವೈರಸ್ ಬಂದು ಇಡೀ ಜನರನ್ನೇ ಸರ್ವನಾಶ ಮಾಡಿಕೊಂಡು ಹೋಯಿತು. ಆದರೆ ಇದಕ್ಕಿಂತ ಮುಂಚೆಯಿಂದನೂ ಒಂದು ಭಯಂಕರ ವೈರಸ್ ನಮ್ಮದ್ದೇ ಇತ್ತು. ಅದು ಪ್ರತಿದಿನನೂ ಬೆಳ್ಕೊಂಡು ಹೋಗ್ತಾನೇ ಇದೆ. Thank you.
ಈ ಜೀವನ ತುಂಬಾ ಸರಳ. ಇಲ್ಲಿ ಜೀವನಕ್ಕಿಂತ ಅಗತ್ಯ ವಸ್ತುಗಳು ಮತ್ತು ಆಸೆಗಳಿಗೆ ಬೆಲೆ ಜಾಸ್ತಿ. ಮನುಷ್ಯ ತನ್ನ ಗಳಿಕೆಗಿಂತ ತನ್ನ ಅಗತ್ಯ ವಸ್ತುಗಳೆಂದ್ರೆ ಶ್ರೀಮಂತನಾಗ್ತಾನೆ. ಈ ಭೂಮಿ ಮೇಲೆ ಹುಟ್ಟಿ ಏನ್ ಮಾಡ್ದವ್ ನೀನು? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಶಕ್ಕ. ಪ್ರತಿ ಸಲನು ಅವನ್ ಬಡವ ಇವನ್ ಶ್ರೀಮಂತ ಅನ್ನೋದ್ರಲ್ಲೇ ಕಳೆದಲ್ಲೋ ಜೀವನನ. ಏನೋ ಸಾಧಿಸಿದೆ ಲೈಫ್ ಅಲ್ಲಿ ಹುಟ್ಟಿ. ಲೈ ಇದ್ದಾಗ ಶ್ರೀಮಂತರನ್ನ ಹತ್ರ ಮಾಡ್ಕೊಂಡೆ, ಬಡವ್ರನ್ನ ಕಾಲಲ್ಲಿ ತುಳಿದಲ್ಲೋ. ಲೈ ಹೇಳೋ, ಜೀವನದಲ್ಲಿ ಒಬ್ರಿಗಾದ್ರೂ ಹೆಲ್ಪ್ ಮಾಡಿದೇನೋ ನೀನು? ಹೇಳಲೆ. ಈ ಭೂಮಿ ಮೇಲೆ ಮನೆ ಕಟ್ಟೋದು ತುಂಬಾ ಸರಳ, ಆದ್ರೆ ಈ ಜನರ ಹೃದಯದಲ್ಲಿ ಮನೆ ಮಾಡೋದು ತುಂಬಾ ಕಷ್ಟ. ಲೈ ನೀನ್ ಮನುಷ್ಯ ಆದ್ರೆ ಮನುಷ್ಯತ್ವನೇ ಗೊತ್ತಿಲ್ದಿರೋ ಮೃಗ ಕರೋ ನೀನು. ತೂ ನಾಯಿ. ಏನ್ ಮಾಡ್ದವ ನಿನ್ ಲೈಫಲ್ಲಿ ಬಂದು ಬರೀ ಜಾತಿ ಧರ್ಮ, ನಾನ್ ಮೇಲ್ ಜಾತಿ ಅವನು ಇವನು ಕೀಳು ಜಾತಿ ಅವನು, ಏನಿದೆಲ್ಲ ಇದೇನಾ? ಇದೇನು ಜೀವನನೇ ಬೇಡ ಅಂತ ಸತ್ತವ ನಿನ್ನು. ದುರಂಕಾರಿ ದುರಂಕಾರಿ ನೀನು. ನೀನು ಮುಟ್ಟೋದಿರ್ಲಿ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಪಡ್ಕೋತಾರೆ ಜನ. ತೋ ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಈ ದುನಿಯಾದಲ್ಲಿ ಹರಡಿರೋ ವೈರಸ್ ನಾಶ ಮಾಡೋಕ್ಕಿಂತ ಮುಂಚೆ ಮೊದಲು ಸಮಾಜದಲ್ಲಿ ಹರಡಿರೋ ಶ್ರೀಮಂತ ಬಡವ ಚಿಕ್ಕವನು ದೊಡ್ಡವನು ಉಚ್ಚ ಜಾತಿಯವನು ಕೆಳ ಜಾತಿಯವನು ಭೇದ ಭಾವ ಅನ್ನೋ ರೋಗವನ್ನು ನಾಶ ಮಾಡಬೇಕು. ಯಾಕೆಂದರೆ ಈ ಭೇದ ಭಾವ ಅನ್ನೋ ರೋಗ ಮೊದಲು ಹೊರಟು ಹೋಯಿತು ಅಂದರೆ ಈ ಭೂಮಿನ ಸೃಷ್ಟಿ ಮಾಡಿದನಲ್ಲ ಆ ದೇವರು, ಬೇರೆ ರೋಗವನ್ನು ಹುಟ್ಟಿಸೋದೇ ಇಲ್ಲ.